ಅಧಿಕಾರಿಗಳು ಮತ್ತು ಸರ್ಕಾರದ ಕ್ರಮ ಜಾಗೃತರಾಗಿ ರೈತರ ಮನೆಮಗನಾದ ದಟ್ಟಕ್ಕೆ ಸುಧಾಕರ್ ಅವರ ಮೂಲಕ ಮನವಿಯನ್ನ ಮಾಡಿ ಅವರ ಮೂಲಕ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬರಬೇಕು ಅಂತ ಮನವಿ. ಸರ್ ಮುಂದೆ ನೋಡಿ, ಸರ್ ಮುಂದೆ ನೋಡಿ. ಸರ್ ಮುಂದೆ ನೋಡಿ, ಸರ್ ಇಲ್ಲ ನೋಡಿ, ಸರ್ ಮುಂದೆ ನೋಡಿ, ಸರ್ ಸರ್ ನೋಡಿ, ಹಂಗೆ ನೋಡಿ ನೋಡಿ, ಸರ್ ಇಲ್ಲ ನೋಡಿ, ಸರ್ ಹಂಗೆ ನೋಡಿ, ಸರ್ ಸರ್ ಒಂಚೂರು ಹಂಗೆ ಮುಂದೆ ನೋಡಿ. ಇಲ್ಲಿ ಬರಕ್ ಮೊದ್ಲೆ ಯಾಕೆ ನೀವು ಮಾತಾಡಿದ್ರೆ ರೈತರ ಬಗ್ಗೆ ಯಾಕೆ ಬಿಡ್ತಾ ಇದ್ರ? ನೀವು ಹಿಮ್ಮೇಲೆ ಮನೆ ಕೊಡ್ಬೇಕು. ಇಲ್ಲ, ಕೃಷ್ಣ ಕಾಲದಿಂದ ನಾನು ರಾಜಕೀಯವನ್ನು ನೋಡಿದ್ದೀನಿ. ಎಲ್ಲ ಅದಕ್ಕೆ ಒಂದು ಪರಿಹಾರನೂ ನಮ್ಮ ನಾಗರಾಜನ ಹಾಗೆ ಕೊಟ್ಬಿಟ್ಟಿದ್ದಾರೆ. ರೈತರು ಜಮೀನೇನಾದ್ರು ಸರ್ಕಾರ ತಗೊಂಡ್ರೆ ಏನ್ ಮಾಡ್ಬೇಕು, ತಗೊಂಡಿಲ್ಲ ಅಂದ್ರೆ ನಮ್ ಸದಾಕರ್ ಸರ್ ಏನ್ ಮಾಡ್ತಾರೆ ಅಂತ ಆಗ್ಲೇ ಎಲ್ಲ ತಮಗೆ ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಇಲ್ಲಿಂದ ನಮ್ಮ ಸಂಸದರು ಇನ್ನ ಬೇರೆ ಕಡೆ ಹೋಗೋದ್ರಿಂದ ಸಮಯ ಭಾವ ಇರೋದ್ರಿಂದ ನಾನು ಮಾತನ್ನು ಮುಗಿಸ್ತಾ ಈ ವೇದಿಕೆ ರೂಪಾಯಿಗಳ ಅನುದಾನ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೆಲಮಂಗಲದಿಂದ ಆದಿ ಹೋಗಿ ಅದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆಯ ಮುಖಾಂತರ ಹೊಸೂರವರೆಗೂ ಕೂಡ ಕನೆಕ್ಟ್ ಆಗ್ತದೆ. ಇಂಥ ದೊಡ್ಡ ದೊಡ್ಡ ಯೋಜನೆಗಳು ಕೇವಲ ಮೋದಿಯವರ ಸರ್ಕಾರ ಬಂದ ಮೇಲೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ತಾವೀಗಾಗಲೇ ನೋಡಿದ್ದೀರಿ, ಹೊಸಕೋಟೆಯಿಂದ ಚೆನ್ನೈವರೆಗೂ ಎಕ್ಸ್ಪ್ರೆಸ್ ವೇ ಇರ್ಬೋದು, ಇವತ್ತು ಮಧುಗಿರಿ ರಸ್ತೆ ಇರ್ಬೋದು, ಈಗ ಆಗ್ತಾ ಇರತಕ್ಕಂಥ STRR ಇರ್ಬೋದು, ಸಬರ್ಬನ್ ರೈಲ್ವೆ ಇರ್ಬೋದು, ಇವೆಲ್ಲ ಕೂಡ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಯಾರು ಮಾಡಿದ್ರು? ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಮಾಡಿದ್ದೇವೆ. ಈಗ ಇನ್ನಿಷ್ಟರಲ್ಲೇ ಟೆಂಡರ್ ಆಗ್ತಾ ಇದೆ, ಅದಾದಮೇಲೆ ಭೂಮಿ ಪೂಜೆ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ಇದನ್ನ ಗುಣಮಟ್ಟದ ರಸ್ತೆಯನ್ನ ನಾವು ಮಾಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರ. ಸರ್ ಪಕ್ಷಪಾತಿ ಆಗುತ್ತೆ ಒಂದು ಸರ್ಕಾರ. ಯಾವಾಗ ಒಂದು ಸರ್ಕಾರ ಇಂತಹ ಕೃತ್ಯಗಳಿಗೆ ಮೃದು ಧೋರಣೆಯನ್ನು ತೋರ್ತಾರೆ ಅಂತ ಸರ್ಕಾರಗಳಲ್ಲಿ ಇಂತಹ ಗಲಭೆಗಳು ಸಾಮಾನ್ಯ ಮತ್ತು ಹೆಚ್ಚು ಕೂಡ ಆಗ್ತವೆ. ಈಗಲಾದರೂ ಅವರು ಒಂದು ದೃಢ ಸಂಕಲ್ಪದಿಂದ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳದೆ ಹೋದರೆ ಅವರು ಸರ್ಕಾರ ನಡೆಸಲಿಕ್ಕೆ ಅವರು ಅರ್ಹರ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಸರ್ ಎಲ್ಲ ಒಂದ್ ಕಡೆ ಕ್ಷೇತ್ರದಲ್ಲಿ JDS ಅವರು ಅಪಸ್ವರ ಆಯ್ತಿದ್ದಾರೆ, ಸಂಸದರು ಬಂದಾಗ ನಮಗೆ ಗಮನಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಸಂದೇಶ ಕೂಡ ರವಾನೆ ಆಗ್ತಾ ಇದೆ. ಅವ್ರಿಗೇನು ಅಪಸ್ವರ ಇಲ್ಲ, ನಿಮ್ಮ ಅಪಸ್ವರ ಇದ್ರೆ ನೀವೇ. ಇಲ್ಲ ಸರ್, ನಾನು JDS ಕಾರ್ಯಕರ್ತರು BJP ಕಾರ್ಯಕರ್ತರು ಅಂತ ನನ್ನ ಮನಸ್ಸಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನನಗೆ ಅವರು ಇಬ್ರು ಕೂಡ ಸಮಾನರು, ನನ್ನ ಎರಡು ಕಣ್ಣಿದ್ದಾಗ ಸಾಮಾಜಿಕ ಯಾರೇ ಆ ಕಾರ್ಯಕರ್ತ ಆಗ್ಲಿ ಇವ್ರ ಕಾರ್ಯಕರ್ತರಾಗ್ಲಿ ಮನೆ ಬಾಗಿಲಿಗಾಗಲಿ ಫೋನ್ ಆಗಲಿ ಮಾಡಿದರೆ ತಕ್ಷಣ ಅವರಿಗೆ ಸ್ಪಂದಿಸುವಂಥದ್ದು ನನ್ನ ಗುಣ. ನಾನು ಅವ್ರ ಜೊತೆ ಇದೇ ಇರ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ, ಆ ಮಾತಿನಂತೆ ನಾನು ನಡ್ಕೊಳ್ತೀನಿ. ರೈತರುಗಳು ಮನೆ ಕೊಟ್ಟಿದ್ದಾರೆ, ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ರಮಗಳೇನು ಸರ್? ಕೊಟ್ಟಿದ್ದಾರೆ, ಈಗ ತಕ್ಷಣ ನಾನು ಕೈಗಾರಿಕಾ ಇಲಾಖೆಯ ಸಂಬಂಧಪಟ್ಟಂಥವ್ರ ಜೊತೆನೂ ಮಾತಾಡ್ತೇನೆ, ಪತ್ರದ ಮುಖೇನ ಕಳಿಸ್ತೀನಿ. ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಇಲ್ಲಿ ಆಗ್ತಾ ಇರತಕ್ಕಂಥ ಅವಾಂತರಗಳ ಬಗ್ಗೆ ಕೂಡ ಗಮನ ಸೆಳೆಯುವಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೇನೆ. ಅವಶ್ಯಕತೆ ಬಿದ್ದರೆ ನಮ್ಮ ರೈತರ ಜೊತೆ ಸೇರ್ಕೊಂಡು ಯಾವ ರೀತಿಯ ಹೋರಾಟದ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಲಿಕ್ಕೆ ನಾವು ಇದ್ದೆ ಹೋಗುತ್ತೆ. ಸರ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೂ ಕೂಡ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಅವರು ಕೂಡ ಬಿರುಸಿನ ರಾಜಕೀಯ ಚಟುವಟಿಕೆ ಏನಾಗಿದೆ, ಅಮೆರಿಕದವರೆಗೂ ಹೋಗಿದೆ ಅಂತ. ನಮ್ಮ ಪಕ್ಷದ ಮುಖಂಡರುಗಳಿಗಿನ್ನ ಕಾಂಗ್ರೆಸ್ನ ನಾಯಕರುಗಳೇ ಅವ್ರನ್ನ ಯಾವಾಗ ಇಳಿಸಬೇಕು ಅಂತ ಸಂಚು ಒಬ್ಬರಿಗಿನ್ನ ಒಬ್ರು ಒಳಸಂಚು ಮಾಡ್ತಾ ಇದ್ದಾರೆ. ನನಗೆ ನಿಜವಾಗಿಯೂ ಕೂಡ ಸಿದ್ದರಾಮಣ್ಣ ಅವ್ರ ಜೊತೆ 6 ವರ್ಷ ಇದ್ನಲ್ಲ, ನನಗೆ ಅವ್ರ ಬಗ್ಗೆ ನೋಡಿ ಅವರ ಸ್ಥಿತಿ ನೋಡಿ ನನಗೆ ಬೇಜಾರಿದೆ. ಆದರೆ ಆ ಪಕ್ಷದಲ್ಲಿ ಅವ್ರ ಜೊತೆಯಲ್ಲೇ ಇರ್ತಾರೆ 5 ವರ್ಷ,
ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರೇ ಅಂತ ಹೇಳ್ತಾರೆ. ಅದು ಹೇಳಿದ ಕೂಡಲೇ ಮತ್ತೆ ಹೋಗಿ ಒಂದು ಇಬ್ಬರು ಮೂವರು ಒಂದು ಮೀಟಿಂಗ್ ಮಾಡಿ ಹೆಂಗ್ ತೆಗೆದಾಕ್ಬೇಕು, ಎಷ್ಟು ಬೇಗ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬೇಕು, ಈ ತರ ಪಾಪ ಟೀಮ್ ಇಟ್ಕೊಂಡಿದ್ದಾರೆ ಅವರು. ಇಂಥ ಟೀಮ್ ಜೊತೆ ಅವರು ಕೆಲಸ ಮಾಡಬೇಕಾಗಿದೆ. ಸರ್, ರಾಜ್ಯ ರಾಜಕಾರಣ ಎಲ್ಲ ಅಮೆರಿಕಾ ಕೂಡ ಮುಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಸೀಕ್ರೆಟ್ ಆಗಿ ಮೀಟ್ ಮಾಡಿದ್ದಾರೆ ಅನ್ನೋ ವಿಚಾರ ಅರ್ಧಾಡ್ತದೆ ಬಗ್ಗೆ ನನಗೆ ಮಾಹಿತಿ. ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಕಳೆದ ಚುನಾವಣೆಯಲ್ಲಿ ನಾವು ಸಂಸದರಾಗಿ ಗೆಲ್ಲಲಿಕ್ಕೆ ಒಂದು ಹೈಯೆಸ್ಟ್ ಮತಗಳನ್ನು ನೆಲಮಂಗಲದಿಂದ ಕೊಟ್ಟಿದ್ದೀವಿ. ಅದಕ್ಕೆ ಅವರು ಗೆದ್ದ ತಕ್ಷಣ ಒಂದು ಮಾತನ್ನು ಹೇಳಿದರು ನಮ್ಮ ಸಂಸದರು, ನಿಮ್ಮ ನೆಲಮಂಗಲ ತಾಲೂಕಿನಿಂದ ನೀವು ಜಿಲ್ಲಾಧ್ಯಕ್ಷರಾದ ನಂತರ ನಾವು ನಿಮ್ಮನ್ನು ನಂಬಿ ನಾವು ನಿಮಗೆಲ್ಲವನ್ನು ನೀವು ನಮಗೆ ಲೀಡ್ ಕೊಡ್ತೀರಾ ಅಂತ ನಾವು ತಿಳ್ಕೊತ್ತು 15,000 ಲೀಡ್ ಕೊಡ್ತೀನಿ ಅಂತ ತಿಳ್ಕೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಲೀಡ್ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಗೆದ್ದು ನನ್ನ ಅವಧಿ ಇರೋವರೆಗೂ, ನಾನು ಇಲ್ಲಿ ಸಂಸದನಾಗಿರೋವರೆಗೂ ನಿಮ್ಮ ಋಣ ತೀರಿಸ್ತೀನಿ. ನೀವು ಏನೇ ಕೆಲಸ ಕೇಳಿದ್ರು ಮಾಡಿಕೊಡ್ತೀನಿ. ನೀವು ಯಾವತ್ತೇ ಕರೆ ನಾನು ಬರ್ತೀನಿ. ಪ್ರತಿ ಗ್ರಾಮ ಪಂಚಾಯತಿ ಲೆವೆಲ್ ಕರೆ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಬಂದಿದ್ದಾರೆ. ನಮಗೂ ಒಂದು ಹೆಮ್ಮೆ ಇದೆ, ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಬರೋ ತಿಂಗಳಲ್ಲಿ ಮತ್ತು ಇನ್ನೆರಡು ಪಂಚಾಯತಿಗೆ ಬರ್ತೀನಿ ಅಂತಿದ್ದಾರೆ. ಪಂಚಾಯತಿ ವೈಸು ನಾನು ಬರ್ತೀನಿ. ಪಂಚಾಯತಿ ಆಗು ಹೋಗುಗಳನ್ನು ಗಮನಿಸ್ತೀನಿ. ನನ್ನ ಕಡೆಯಿಂದ ಆಗುವಂಥ ಎಲ್ಲ ಕೆಲಸವನ್ನು ಈ ಗ್ರಾಮಕ್ಕೆ ಮತ್ತು ಈ ತಾಲೂಕಿನಿಗೆ, ಅದಲ್ಲದೆ ಇಡೀ ನನ್ನ 8 ಕ್ಷೇತ್ರ ಬಿಟ್ಟು ಹೊರತುಪಡಿಸಿ ಕೋಲಾರ ಜಿಲ್ಲೆಯನ್ನು ನಾನು ಕೆಲಸ ಮಾಡಿಕೊಡ್ತೀನಿ. ಅಷ್ಟು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ನಾನು ಇಷ್ಟು ಪಂಚಾಯಿತಿ ಮಟ್ಟದಲ್ಲಿ ನಾನು ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ.